ತುಮಕೂರಿನಲ್ಲಿ ಕಳೆದ 3 ತಿಂಗಳಲ್ಲಿ 80 ಶಿಶುಗಳು 18 ಬಾಲಂತಿಯರು ಸಾವನ್ನಪ್ಪಿದ್ದಾರಂತೆ. ಲಾಕ್ಡೌನ್ ಟೈಮಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದೆ ಹಿಂಗಾಗಿದೆ ಅಂತ ಹೇಳ್ತಿದ್ದಾರೆ. ಜಿಲ್ಲೆ ಜನರನ್ನು ಇದು ಒಂಥರ ಗಾಬರಿ ತಳ್ಳಿಬಿಟ್ಟಿದೆಯಲ್ಲ. ಮಂಡ್ಯದಲ್ಲಿ ಪೊಲೀಸರ ವಶದಲ್ಲಿತ್ತು 14,000 ಚಿಲ್ಲರೆ ಜಿಲಿಟಿನ್ ಕಡ್ಡಿ, 4,000 ಡಿಟೋನೇಟರ್, 540 ನಾನ್ ಎಲೆಕ್ಟ್ರಿಕ್ ಡಿಟೋನೇಟರ್ ಎಲ್ಲ. ಇದನ್ನು ಗೋದಾಮು ಮಾಲೀಕ ಮಾರ್ಕಂಬಿಟ್ಟಿದ್ದಾನಂತೆ. ಹೆಂಗ್ ಮಾರ್ತಾನೆ ಪಾರ್ಟಿ? ಈ ತಲೆಮರೆಸ್ಕೊಂಡಿದ್ದಾನಂತೆ. ಎಡೆಮುರಿ ಕಟ್ಟಿ ಕರ್ಕಂಬನಿ ಅಷ್ಟೇ. ಚಿಕ್ಕಬಳ್ಳಾಪುರ ಮಿಟ್ಟೇಮರಿ ಗ್ರಾಮದಲ್ಲಿ ಜನ ಸೇಬಣ್ಣಗಾಗ್ಬಿದ್ರು. ಯಾಕೆ? ಆಕಾಶದಿಂದ ಬಿತ್ತ ಇಲ್ಲ. ಅಲ್ಲಿ ಸುಬ್ಬಾರೆಡ್ಡಿ ಶಾಸಕರು ಯಾವ ಕಾರ್ಯಕ್ರಮ ಮಾಡಿ ರಕ್ಷಾರಾಮಯ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕರೆಸಿದ್ರು. ಆಮೇಲೆ ಜನ ಮುಗಿದು ಬಿದ್ದರು ಎಂದಿನಂತೆ. ಚಾಮರಾಜನಗರದಲ್ಲಿ ಕೊಳೆಗಾಲದ ಸೇತುವೆ ಬಳಿ ಪ್ರವಾಸಿಗರು ಮೋಜು ಮಸ್ತಿ ಎಲ್ಲ ಜೋರಾಗಿತ್ತು. ನಮ್ಮಲ್ಲಿ ತೋರಿಸ್ತಾ ಇದ್ರು. ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿ ಎಲ್ಲರನ್ನ ಅಡ್ಡ ಹಾಕಿ ಎಲ್ಲ ಹೋಗ್ರಪ್ಪ ಅಂತ ವಾಪಸ್ ಕಳಿಸಿ. ಮಹಾರಾಷ್ಟ್ರದಲ್ಲಿ ಜೀಕಾ ವೈರಸ್ ಪತ್ತೆಯಾಗಿರೋದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಒಂದು ತಂಡ ಕಳಿಸ್ಕೊಟ್ಟಿದೆ. ಪುಣೆಯ 50 ವರ್ಷದ ಮಹಿಳೆಯೊಬ್ಬರಲ್ಲಿ ಅದು ಕಾಣಿಸ್ಕೊಂಡಿದೆ. ಈ ಕೋವಿಡ್ ಗಲಾಟೆ ಮಧ್ಯೆಯೂ ಮಹಾರಾಷ್ಟ್ರದ 11 ಜಿಲ್ಲೆ ಹೊರತುಪಡಿಸಿ ಉಳಿದ ಜಿಲ್ಲೆಗಳಲ್ಲಿ ನಿರ್ಬಂಧಗಳನ್ನು ಸಡಿಲ ಮಾಡಿದ್ದಾರೆ. ಮತ್ತೆ ಡಾಕ್ಟ್ರೆ, ಇಲ್ಲಿ ನಮ್ದು ವೀಕೆಂಡ್ ಹಾಕಿ ಅಂತೀರಿ, ಅಲ್ಲಿ ಸಡಿಲ ಮಾಡ್ತಿದ್ದಾರೆ, ಅಲ್ಲಿಂದ ಬಂದು ಅವ್ರು ನಿನ್ನೆ ಚೆಕ್ಕು ಮಾಡ್ತಿಲ್ಲ. ಎಲ್ಲರೂ ಕರೆಕ್ಟಾಗಿ ಅಡ್ವೈಸ್ ಕೊಡಿ ಸರ್ಕಾರಕ್ಕೆ. ಬೆಂಗಳೂರಿನ ಬೃಂದಾವನ್ ಅಂತ ಯಾವುದೋ ಖಾಸಗಿ ಸಂಸ್ಥೆ 90 ಕೋಟಿಗಿನ ವಂಚನೆ ಆಗಿದೆಯಂತೆ ಹೂಡಿಕೆದಾರರದು. ಈಗ ದೂರು ದಾಖಲು ಮಾಡ್ಕೊಂಡಿದ್ದಾರೆ, ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಟೀಮ್ ಇಂಡಿಯಾ ಆರಂಭಿಕ ಬ್ಯಾಟ್ಸ್ಮನ್ ಮಯಾಂಕ್ ಅಗರ್ವಾಲ್ಗೆ ಸ್ವಲ್ಪ ಏಟಾಗಿದೆ. ಬುಧವಾರ ನಡೆಯೋ ಟೆಸ್ಟ್ನಲ್ಲಿ ಅವರು ಆಡಲ್ಲ ಇಂಗ್ಲೆಂಡ್ ಮೇಲೆ. ಅದು ಯಾರು ಎಷ್ಟು ಚೆಂಡಿಗೆ ಗಾಯ ಆಗುತ್ತಿದೆ ತಲೆಗೆ. ಹಾಸನ ಜಿಲ್ಲೆಯಲ್ಲಿ ಮಂಗಗಳ ಮಾರಣ ಹೋಮ ಆಯಿತು. ಈಗ ನವಿಲುಗಳಾಗಿದೆ, 3-4 ನವಿಲು ಸತ್ತೋಗಿದೆ, ಯಾರೋ ವಿಷ ಹಾಕಿದ್ದಾರೆ ಅಂತ ಅನುಮಾನ. ದೇಶದ ಪ್ರವಾಸಿ ಸ್ಥಾನಗಳಲ್ಲಿ ಒಂದಾಗಿರೋ ಲಕ್ಷದ್ವೀಪಕ್ಕೆ ಶೀಘ್ರ ಹೊಸ ಆಕರ್ಷಣೆಯಂತೆ. ಮಾಲ್ಡೀವ್ಸ್ ಥರ ಅಲ್ಲುವೆ ವಿಲಾಸಿ ವಿಲ್ಲಾಗಳನ್ನು ನಿರ್ಮಿಸ್ತಾರಂತೆ. ಸರಿ, ಒಂದು 800 ಕೋಟಿ ರೂಪಾಯಿ ನಿರ್ಮಿಸ್ತಾರಂತೆ. ಇದನ್ನ ಅವರೇನೋ ಅಪೋಸ್ ಮಾಡ್ತಿದ್ರಲ್ವಾ?